ಈ ವರ್ಷದ ಸಂಕ್ರಾಂತಿ ಹಬ್ಬದಂದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದ್ದು ಈ ದಿನ ಕುಂಭಮೇಳ ಶುರುವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕಳೆದ ವರ್ಷ ಅಂದರೆ 2020ರಲ್ಲಿ ಕೊರೋನಾ ಮಹಾಮಾರಿ ಬಂದ ಕಾರಣ ಪ್ರಯಾಗರಾಜ್ನಲ್ಲಿ ಅರ್ಧ ಕುಂಭಮೇಳ ನಡೆದಿತ್ತು ಆದರೆ ಈ ಬಾರಿ ಜನವರಿ 14ರಿಂದ ಏಪ್ರಿಲ್ 27ರವರೆಗೂ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯಲಿದೆ ಈ ಕುಂಭಮೇಳಕ್ಕೆ ದೇಶದ ಹಲವು ಭಾಗಗಳಿಂದ ವಿದೇಶಗಳಿಂದಲೂ ಲಕ್ಷಾಂತರ ಜನ ಬರುತ್ತಾರೆ ದಿನಕ್ಕೆ 1 ಲಕ್ಷದಷ್ಟು ಜನ ಸೇರುವ ಕುಂಭಮೇಳದಲ್ಲಿ ಒಟ್ಟು ಸುಮಾರು 30ರಿಂದ 40 ಲಕ್ಷ ಜನ ಭಾಗವಹಿಸುತ್ತಾರೆ 4 ತಿಂಗಳ ಕಾಲ ನಡೆಯುವ ಈ ಕುಂಭಮೇಳದಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಭಾಗವಹಿಸುತ್ತಾರೆ ಇನ್ನು ಜನ ಕುಂಭಮೇಳಕ್ಕೆ ಯಾಕೆ ಆಗಮಿಸುತ್ತಾರೆಂದು ಹೇಳುವುದಾದರೆ ಇಲ್ಲಿ ಪುಣ್ಯ ಸ್ನಾನ ಮಾಡುವುದಕ್ಕಾಗಿಯೇ ಜನ ಕುಂಭಮೇಳಕ್ಕೆ ಬರುತ್ತಾರೆ ಗಂಗಾ ಯಮುನಾ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುತ್ತಾರೆ ಯಾಕಂದ್ರೆ ಈ ನದಿಯಲ್ಲಿ ಮಿಂದರೆ ಹಲವು ಜನ್ಮದ ಪಾಪನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ಸೂರ್ಯೋದಯದ ಮುನ್ನವೇ ಹಲವಾರು ಭಕ್ತರು ಈ ನದಿಯಲ್ಲಿ ಮಿಂದು ಪೂಜೆ ಸಲ್ಲಿಸುತ್ತಾರೆ ಕುಂಭಮೇಳದ ಬಗ್ಗೆ ಇರುವ ಪೌರಾಣಿಕ ಕಥೆಯ ಬಗ್ಗೆ ಹೇಳುವುದಾದರೆ ದೇವತೆಗಳು ಮತ್ತು ಅಸುರರು ಸೇರಿ ಸಮುದ್ರ ಮಂಥನ ಮಾಡಿದಾಗ ಅಮೃತ ಬರುತ್ತದೆ ಈ ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರು ಕಿತ್ತಾಡಿಕೊಳ್ಳುತ್ತಿರುವಾಗ ಗರುಡನು ಆ ಅಮೃತವಿರುವ ಬಿಂದಿಗೆಯನ್ನ ತೆಗೆದುಕೊಂಡು ಹೋಗುತ್ತಾನೆ ಅದರಿಂದ ಕೆಲ ಹನಿ ಅಮೃತ ಭೂಮಿಗೆ ಬೀಳುತ್ತದೆ ಅಂಥ ಪ್ರದೇಶವು ಪುಣ್ಯ ಕಾರ್ಯಗಳಿಗೆ ಪ್ರಾಶಸ್ತ್ಯವಾಗಿರುವ ಜಾಗವೆಂದು ಪರಿಗಣಿಸಲಾಗಿದ್ದು ಆ ಸ್ಥಳವೇ ಪ್ರಯಾಗವೆನ್ನಲಾಗಿದೆ ಹೀಗಾಗಿ ಪ್ರಯಾಗದಲ್ಲಿ ಕುಂಭಮೇಳ ಆಚರಿಸಲಾಗುತ್ತದೆ ಅಲ್ಲದೆ ಈ ಕುಂಭಮೇಳವನ್ನ ಆದಿಶಂಕರರು ಆರಂಭ ಮಾಡಿದರೆಂದು ಹೇಳಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ